ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಾಂಗಿ ಬಾತ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ನಾನು ಬದನೇಕಾಯಿ ತೊಗೊಂಡಿದ್ದೀನಿ, ಉದ್ದ ಬದನೇಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 4 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಒಂದೆರಡು ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ, ಇದು ವಾಂಗಿ ಬಾತ್ ಪೌಡ್ರು, ಒಂದು ಸ್ವಲ್ಪ ಪಲಾವ್ ಎಲೆ, ಒಗ್ಗರಣೆಗೆ ಅಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲು. ನಾನೀಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರು ಸ್ವಲ್ಪ ಫ್ರೈ ಆಗಬೇಕು ಒಂದು ಸ್ವಲ್ಪ ಹೊತ್ತು. ಈಗ ಈರುಳ್ಳಿ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬಟಾಣಿ ಹಾಕೊಳ್ತಾ ಇದ್ದೀನಿ. ಬಟಾಣಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈಗ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅರಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗೋವರೆಗೂ ಟೊಮೊಟೊ ಬೇಯಿಸ್ಕೊಬೇಕು, ನೈಸ್ ಆಗಬೇಕು ಟೊಮೊಟೊ. ಈಗ ಟೊಮೊಟೊ ಫ್ರೈ ಆಗಿದೆ. ಈಗ ಬದನೇಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ, ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಎಲ್ಲ ಬದನೇಕಾಯಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೀಟಾಗಿ. ಒಂದು ನಿಮಿಷ ಫ್ರೈ ಆದರೆ ಸಾಕು ಬದನೇಕಾಯಿ, ಜಾಸ್ತಿ ಏನು ಫ್ರೈ ಆಗೋದಿಲ್ಲ. ಈಗ ಬದನೇಕಾಯಿ ಫ್ರೈ ಆಗಿದೆ ಚೆನ್ನಾಗಿ, ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಂದು ಬಟ್ಲು ಅಕ್ಕಿಗೆ ಎರಡು ಬಟ್ಲು ನೀರು ಹಾಕ್ಕೊಳ್ತಾ ಇದ್ದೀನಿ. ಎರಡು ಬಟ್ಲು ಹಾಕ್ಕೊಂಡಿದ್ದೀನಿ. ಈಗ ವಾಂಗಿ ಬಾತ್ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಹೆಂಗೆ ಬೇಕು ಹಂಗೆ ನೋಡ್ಕೊಂಡು ಸೇರಿಸ್ಕೊಳ್ರಿ. ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸೇರಿಸ್ಕೊಬೇಕು. ನನಗೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದು ಈಸಿಯಾಗಿ ಮಾಡ್ಕೊಬೋದು, ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ 10-15 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ವಾಂಗಿ ಬಾತು ಬೇಗ ಆಗುತ್ತೆ. ಕಮ್ಮಿ ಐಟಮ್ ಇದು. ನಾನು ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 3 ವಿಸಲ್ ಕೂಗಿಸ್ಕೊಳ್ತೀನಿ. ಈಗ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಉಪ್ಪೆಲ್ಲ ಆಗಿದೆ ಇಲ್ಲ ಅಂತ ನೋಡ್ಕೊಂಬಿಟ್ಟು ಈಗ 3 ವಿಸಿಲ್ ಕೂಗಿಸ್ಕೊಳ್ತೀನಿ. ಮುಚ್ಚಳ ಹಾಕ್ಬಿಟ್ಟು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾನು ಮುಚ್ಚಳ ಹಾಕಿ. ಈಗ ರೆಡಿಯಾಗಿದೆ. ಕೊನೆಯಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿದ್ರೆ ಆಯ್ತು, ಈಗ ರೆಡಿಯಾಗಿದೆ. ಇದು ವಾಂಗಿ ಬಾತ್ ರೆಡಿಯಾಗಿದೆ, ಸೂಪರಾಗಿ ಬಂದಿದೆ. ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ.